ಭದ್ರತಾ ಪಟ್ಟಣದಲ್ಲಿ ವಿಧಾನ ಪರಿಷತ್ ಚುನಾವಣೆ 2021 ಸರಳವಾಗಿ ಶಾಂತತೆಯಿಂದ 100% ಮತದಾನದಿಂದ ಜರುಗಿತು. ಸದಲ್ಗ ಪಟ್ಟಣದ ಪುರಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಸದಲ್ಗ ಪಟ್ಟಣದ ಮತಗಟ್ಟೆ ಸಂಖ್ಯೆ 198ರಲ್ಲಿ ತಮ್ಮ ಮತದಾರರಾದ ಪುರಸಭೆ ಸದಸ್ಯರೊಡನೆ ಮತ ಚಲಾಯಿಸಿ ಸಂತೋಷ ವ್ಯಕ್ತಪಡಿಸಿದರು. ಅದೇ ಪ್ರಕಾರ ಬಿಜೆಪಿಯ ಮುಖಂಡರಾದ ಪ್ರಕಾಶ್ ಪಾಟೀಲ್ ಇವರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸಿದ ಪುರಸಭೆ ಸದಸ್ಯರೊಡನೆ 100% ಮತದಾನ ಪಕ್ಷದ ಸದಸ್ಯರೊಂದಿಗೆ ಮಾಡಿಸಿದರು. ಸದಲ್ಗ ಪಟ್ಟಣದ ಮತಗಟ್ಟೆ ಸಂಖ್ಯೆ 198ರಲ್ಲಿ ಪುರುಷ ಮತದಾರರಲ್ಲಿ ಶಾಸಕರು ಸೇರಿದಂತೆ ಒಟ್ಟು 17 ಮತಗಳು, ಮಹಿಳಾ ಮತದಾರರು ಒಟ್ಟು 8 ಜನ ಇದ್ದು ಒಟ್ಟು ಮತಗಳು 25 ಇರುತ್ತದೆ. ಅದರ ಪೈಕಿ 25 ಮತಗಳನ್ನು 100% ಮತದಾರರು ಮತದಾನ ಮಾಡಿರುತ್ತಾರೆ ಎಂದು ಚುನಾವಣಾ ಅಧಿಕಾರಿಯಾದ ಎಸ್ಎಸ್ ದಾದಾಗೌಡ್ ಆರ್ಎನ್ ಸನದಿ ತಿಳಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯಾದ ಎಸ್ಎಸ್ ದಾದಾಗೌಡ್ ಆರ್ಎನ್ ಸನದಿ ಮತದಾನ ಕ್ಷೇತ್ರದೊಳಗೆ ಸದಲ್ಗ ಪೊಲೀಸ್ ಠಾಣೆಯ ಎಎಸ್ಐ ಎಸ್ಎಂ ಸನದಿ ಹಾಗೂ ಸಿಬ್ಬಂದಿ ವರ್ಗ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ನೀಲವಾಣಿ, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು.